ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ ಕರ್ನಾಟಕದಲ್ಲಿ ಹೊರಡಿಸಲಾಗಿರತಕ್ಕಂತಹ ಒಂದು ನಾಲ್ಕು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಯಾರ್ಯಾರು ನೀವು ಈಗ ಆ ಸ್ಪರ್ಧಾ ಮಿತ್ರರು ಏನು ತಯಾರಿನ ನಡೆಸ್ತಾ ಇದ್ದಾರೆ ಆ ಒಂದು ತಯಾರಿ ನಡೆಸ್ತಾ ಇರತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಕೊನೆಯ ಕ್ಷಣದ ತಯಾರಿಗಾಗಿ ಸ್ಟಡಿ ಪ್ಲಾನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿರ್ತಕ್ಕಂಥದ್ದು ಅದಕ್ಕಾಗಿ ಈ ಒಂದು ವಿಡಿಯೋನ ತಪ್ಪದೇ ನಿಮ್ಮ ಒಂದು ಎಲ್ಲ ಸ್ನೇಹಿತರೊಂದಿಗೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಬರಿತಾ ಇರತಕ್ಕಂಥ ನಿಮ್ಮ ಒಂದು ಎಲ್ಲ ಸ್ನೇಹಿತರಿಗೆ ಮತ್ತು ಹಾಕಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರ್ತಕ್ಕಂಥ ಒಂದು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗಲಿ ನಾಲ್ಕು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಮೊದಲನೆಯದಾಗಿ ಸ್ಟಡಿ ಪ್ಲಾನ್ ಹೇಗಿರಬೇಕು ಮತ್ತು ಕೊನೆಯ ಕ್ಷಣದ ತಯಾರಿಗಾಗಿ ಏನನ್ನ ಓದಬೇಕು ಎನ್ನುವುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲೂ ಕೂಡ ಕೊಡ್ತೇನೆ ಈಗಾಗಲೇ ಮೊದಲನೇ ಒಂದು ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೇನೆ ಎಲ್ಲರೂ ಕೂಡ ಹೋಗಿ ನೋಡ್ಕೋಬಹುದು ಇದು ಎರಡನೇ ಒಂದು ವಿಡಿಯೋ ಆಗಿರ್ತಕ್ಕಂಥದ್ದು ಯಾವ ಯಾವ ತಪ್ಪುಗಳನ್ನು ಮಾಡಬಾರ್ದು ಏನೇನು ಓದಬೇಕು ಅಂತ ಆ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು ಯಾರ್ಯಾರು ನೋಡಿಲ್ಲ ಬೇಕಾದರೆ ಹೋಗಿ ಚೆಕ್ ಮಾಡ್ಕೋಬಹುದು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಅಂತಂದರೆ ಇದೇ ರೀತಿ ನಮ್ಮ ಚಾನಲ್ ಹೆಚ್ಚಿನದಾಗಿ ಅಪ್ಡೇಟ್ ಅಥವಾ ಜಾಬ್ ನ್ಯೂಸ್ ಅಥವಾ ನೋಟಿಫಿಕೇಶನ್ ಗಳು ಏನಾದ್ರೂ ಬಂತು ಅಂತಂದ್ರೆ ಎಜುಕೇಶನಲ್ ಅಪ್ಡೇಟ್ ಆಗಿರ್ಬೋದು ಎಲ್ಲದೂ ಕೂಡ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳೇ ಇವತ್ತಿನ ವಿಡಿಯೋನ ಈಗ ಶುರು ಮಾಡುದೀಗಳ ಎಲ್ಲರಿಗೂ ಕೂಡ ನಮಸ್ಕಾರ ಆಲಿವ್ ಬೋರ್ಡ್ ಒಂದು ಎಜುಕೇಶನಲ್ ಪ್ಲಾಟ್ಫಾರ್ಮ್ ಆಗಿದ್ದು ಈ ಒಂದು ಅಲ್ಲಿ ಬೋರ್ಡ್ ಆಗಿರ್ತಕ್ಕಂಥ ಒಂದು ಎಜುಕೇಷನ್ ಪ್ಲಾಟ್ಫಾರ್ಮ್ ಈಗ ಮೆಗಾ ಸ್ಕಾಲರ್ಶಿಪ್ ಚಾಲೆಂಜ್ಗಳನ್ನು ಒಂದು ಎಕ್ಸಾಮ್ನ ಮಾಡಲಾಗಿರ್ತಕ್ಕಂಥದ್ದು ಯಾರ್ಯಾರು ಬ್ಯಾಂಕಿಂಗ್ ಎಕ್ಸಾಮ್ ಅಥವಾ ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಯಾರ್ಯಾರು ನೀವು ಸಿದ್ಧಪಡಿಸ್ತಾ ಇರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಯಾರು ಇದರ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಈ ಒಂದು ಎಕ್ಸಾಮ್ನಲ್ಲಿ ನೀವು ಭಾಗವಹಿಸಿ ನೀವು ಕೂಡ ಡಿಸ್ಕೌಂಟ್ ಮುಖಾಂತರ ಸ್ಕಾಲರ್ಶಿಪ್ನ ಪಡೆದುಕೊಳ್ಳಬಹುದಾಗಿದೆ ಎಸ್ ಬಿ ಐ ಪಿ ಓ ಆಗಿರ್ಬೋದು ಐ ಬಿ ಪಿ ಎಸ್ ಪಿ ಒ ಆಗಿರ್ಬೋದು ಮತ್ತು ಐ ಬಿ ಪಿ ಎಸ್ ಕ್ಲರ್ಕ್ನ ಮಾಡ್ತಾ ಮಾಡಬೇಕು ಅಂತ ಅಂದ್ಕೊಂಡಿರತಕ್ಕಂಥ ಒಂದು ಆಸ್ಪಿರೆಂಟ್ಸ್ ಯಾರು ಅವರಿಗೆ ಇದು ಹೆಲ್ಪ್ಫುಲ್ ಆಗಿರ್ತಕ್ಕಂಥ ನ್ಯೂಸ್ ಆಗಿರ್ತಕ್ಕಂಥದ್ದು ಮತ್ತು ಅಕ್ಟೋಬರ್ ಎರಡು ಸಾವಿರದ ಅಂದ್ರೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ನಾಳೆ ಸಂಜೆ ಏಳು ಗಂಟೆವರೆಗೆ ನಿಮಗೆ ಚಾನ್ಸ್ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ನ ಕೊಟ್ಟಿರ್ತೇನೆ ಮತ್ತು ಕಾಮೆಂಟ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ನ ಕೊಟ್ಟಿರ್ತೇನೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಈ ರೀತಿಯ ಒಂದು ಇಂಟರ್ಫೇಸ್ಗೆ ಬರ್ತೀರಾ ಇಲ್ಲಿ ಈ ಎಂಟರ್ ಮೇಲ್ ಎಂಟರ್ ಪಾಸ್ವರ್ಡ್ ಮತ್ತು ಎಂಟರ್ ಮೊಬೈಲ್ ನಂಬರ್ ಅಂತ ಇರುತ್ತೆ ಇವು ಮೂರವನ್ನ ನೀವು ಹಾಕಿ ರಿಜಿಸ್ಟರ್ ಮಾಡಿಕೊಂಡು ನೀವು ಕೂಡ ರಿಮೈಂಡರ್ನ ಸೆಟ್ ಮಾಡಿಕೊಂಡು ನೀವು ಬೇಕಾದರೆ ಇಲ್ಲಿ ಎಕ್ಸಾಮ್ನ ಬರೆದುಕೊಂಡು ನೀವು ಕೂಡ ಸ್ಕಾಲರ್ಶಿಪ್ ಪಡೆದುಕೊಳ್ಳೋದಾಗಲಾಗ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಎಲ್ಲರಿಗೂ ಕೂಡ ನಿಮಗೆ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ ನೋಡಿ ಸ್ಪರ್ಧಾರ್ಥಿಗಳೇ ಮೊದಲನೆಯದಾಗಿ ಈ ಒಂದು ಪೊಲೀಸ್ ಎಕ್ಸಾಮ್ಗಳಿಗೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಒಂದು ನಾಲ್ಕು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ನ ಏನು ಭರ್ತಿ ಮಾಡಲಾಗ್ತಾ ಇದೆ ಆ ಒಂದು ಎಕ್ಸಾಮ್ಗಾಗಿ ನೀವು ಮೊದಲನೆಯದಾಗಿ ಏನು ಮಾಡಬೇಕು ಅಂದರೆ ಈಗಾಗಲೇ ಏನೇನು ನೀವು ಓದಿರ್ತೀರ ಅದನ್ನು ರಿವೈಸ್ ಮಾಡಿದ ನಂತರ ಅಂದರೆ ಟೋಟಲ್ ಆಗಿ ಹದಿನೈದರ ಒಳಗೆ ಅಂದರೆ ಅಕ್ಟೋಬರ್ ಒಳಗೆ ನೀವು ಏನು ಓದಿರ್ತೀರಲ್ಲ ಏನು ಇದುವರೆಗೂ ಅದನ್ನೆಲ್ಲವನ್ನು ಕೂಡ ರಿವೈಸ್ ಮಾಡಬೇಕು ನೆಕ್ಸ್ಟು ಆ ಒಂದು ರಿವೈಸ್ ಮಾಡಿದ ನಂತರ ನೀವೇನು ಮಾಡಬೇಕು ಅಂತ ಅಂದರೆ ಇದುವರೆಗೂ ನೀವು ಓದಿರ್ತಕ್ಕಂತಹ ಒಂದು ಮತ್ತು ಇದುವರೆಗೂ ನೀವು ಈವರೆಗೆ ಎಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನ ಒಂದು ಪೇಪರ್ಗಳು ಆಗಿರ್ತಾವೋ ಕೆ ಎಸ್ ಆರ್ ಪಿ ಆಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಮತ್ತು ಸಿವಿಲ್ ಪೊಲೀಸ್ ಆಗಿರ್ಬೋದು ಡಿ ಆರ್ ಪೊಲೀಸ್ ಆಗಿರ್ಬೋದು ಯಾವುದೇ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳಿಗಾಗಲಿ ಎಲ್ಲ ಒಂದು ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಪ್ರಶ್ನೆ ಪತ್ರಿಕೆ ಏನಿರ್ತವೆ ಆ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಬುಕ್ ಇರುತ್ತೆ ಅದನ್ನು ನೀವು ತರಿಸ್ಕೊಳ್ಳಿ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇಂಪಾರ್ಟೆಂಟ್ ಬುಕ್ಸ್ನ ಒಂದು ಲಿಸ್ಟ್ನ ಹಾಕಿರ್ತೇನೆ ಅದರೊಳಗೆ ನಿಮಗೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಕ್ವಶನ್ ಪೇಪರ್ ಬುಕ್ಸ್ ಕೂಡ ಇದೆ ಬೇಕಾದರೆ ಹೋಗಿ ಚೆಕ್ ಮಾಡ್ಕೋಬಹುದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನೋಡಿ ಸ್ಪರ್ಧಾರ್ಥಿಗಳ ಇಲ್ಲಿ ಆ ಒಂದು ಬುಕ್ನ ತೆಗೆದುಕೊಂಡು ಅದರಲ್ಲಿ ಟೋಟಲ್ ಆಗಿ ಇಪ್ಪತ್ತಕ್ಕಿಂತ ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆಗಳು ಇರತಕ್ಕಂಥದ್ದು ಎಲ್ಲದನ್ನು ಕೂಡ ನೀವು ಕರೆಕ್ಟಾಗಿ ಅದನ್ನು ಆನ್ಸರ್ನ ತಿಳ್ಕೊಂಡು ಹೋಗಿ ಯಾಕೆ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ನಲ್ಲಿ ಆದಷ್ಟು ಕ್ವಶನ್ಸು ಹಿಂದಿನ ಒಂದು ಕೇಳಿರ್ತಕ್ಕಂಥ ಒಂದು ಕ್ವಶನ್ಗಳು ರಿಪೀಟ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ ಆ ಒಂದು ಇದನ್ನು ಮಾತ್ರ ಬಿಡಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವುದೇ ಪುಸ್ತಕ ಓದಿರ್ತೀವಿ ಈ ಒಂದು ಕೆಲಸವನ್ನ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಎರಡರಿಂದ ಮೂರು ಮಾರ್ಕ್ಸ್ ಕಡಿಮೆ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇದೆ ಯಾಕೆ ಅಂತಂದ್ರೆ ಎರಡರಿಂದ ಮೂರು ಮಾರ್ಕ್ಸ್ ಅಂತೂ ಖಡಾಖಂಡಿತವಾಗಿ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಿಂದ ಬಂದಿರತಕ್ಕಂಥ ಒಂದು ಕ್ವಶನ್ಗಳು ಆಗೇ ಇರ್ತವೆ ಅಂತ ಹೇಳ್ತಾ ನೋಡಿ ಸ್ಪರ್ಧಾರ್ಥಿಗಳೇ ಈ ಒಂದು ವಿಡಿಯೋ ಯಾರ್ಯಾರಿಗೆ ಹೆಲ್ಪ್ಫುಲ್ ಆಗಿದೆ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ನ ಮಾಡಿ ಯಾರ್ಯಾರು ಶೇರ್ ಮಾಡಿದರೆ ಎಲ್ಲರೂ ಕೂಡ ನಿಮ್ಮ ಒಂದು ಸ್ನೇಹಿತರೊಂದಿಗೆ ಇನ್ನೂ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ ವೀಕ್ಷಕರೇ ಜೈ ಹಿಂದ್ ವಂದೇ ಮಾತು